ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ರಾಜಕೀಯ ಚಿತ್ರಣಗಳು ಕರ್ನಾಟಕದ ಮತದಾರರನ್ನ ಕೆರಳಿಸಿರೋದಂತೂ ಸುಳ್ಳಲ್ಲ. ಒಂದೆಡೆ ಅಪ್ಪನಾಣೆಗೂ ಕುಮಾರಸ್ವಾಮಿ ಸಿಎಂ ಆಗಿಲ್ಲ ಎಂದಿದ್ದ ಸಿದ್ದರಾಮಯ್ಯನವರೇ ಇದೀಗ ಕುಮಾರಸ್ವಾಮಿಯೇ ತಮ್ಮ ಸಮ್ಮಿಶ್ರ ಸರ್ಕಾರದ ನಾಯಕ, ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಆದರೆ ಸಂಖ್ಯಾಬಲ ಹೆಚ್ಚಿದೆ ಅಂತ ನಿನ್ನೆಯೇ ರಾಜಭವನದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದು ಆಯಿತು. ಆದರೆ ಈ ರಾಜಕೀಯ ಜಂಗಿ ಕುಸ್ತಿಯನ್ನ ಈಗ ಜನ ಹೀಗೆಲ್ಲ ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 2018 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಈಗಾಗಲೇ ಮುಗಿದಿದೆ. ಮತದಾರರು ತಮ್ಮ ಪ್ರಭುಗಳು ಯಾರು ಎಂಬುದನ್ನು ಆಯ್ಕೆ ಮಾಡಿದ್ದಾರೆ. ಆದರೆ ಆಯ್ಕೆಗೊಂಡಂಥ ಪ್ರತಿನಿಧಿಗಳು ಎಲ್ಲೋ ಒಂದು ಕಡೆ ಏನೋ ರೆಸಾರ್ಟ್ ರಾಜಕಾರಣವಾಗಿರ್ಬೋದು ಅಥವಾ ಮತ್ತೊಂದು ರಾಜಕಾರಣದಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಕರ್ನಾಟಕದ ರಾಜಕೀಯ ಚಿತ್ರಣ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮೈಸೂರಿನ ವಿದ್ಯಾರ್ಥಿಗಳು, ಯುವಕರು ಏನು ಹೇಳ್ತಾರೆ, ಬನ್ನಿ ಅವರನ್ನೇ ಕೇಳೋಣ. ಸರ್, ಈಗ ನೋಡಿ, ನಾನಿಲ್ಲಿ ಓದಕ್ಕಂತ ಚಿಕ್ಕಮಗಳೂರಿಂದ ಇಲ್ಲಿಗೆ ಬಂದಿರೋದು. ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ಒಂದು ದಿನ ಫುಲ್ಲು ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಿ ಓಟ್ ಮಾಡಿ ಬಂದಿದ್ದೀನಿ. ಸೊ ಈ ಪ್ರೆಸೆಂಟ್ ಈ ಥರ ಕಿತ್ತಾಡ್ಕೊಂಡು ಈ ಥರ ಮಾಡೋದ್ರಿಂದ ನಾವು ಓಟ್ ಹಾಕ್ಬೇಕೋ ಬೇಡೋ ಅಂತ ನಮಗೆ ಒಂಥರ ಕನ್ಫ್ಯೂಷನ್. ಈಗ ನಮ್ಮದು ವೋಟಿಂಗು ಪರ್ಸೆಂಟೇಜ್ ಏನಕ್ಕೆ ಡೌನ್ ಆಗ್ತಿದೆ ಅಂದರೆ ಈ ರೀಸನ್ಗಳಿಂದನೇ. ಸೊಕ್ಕೆ ಅವರವರಲ್ಲೇ ಹೊಂದಾಣಿಕೆ ಇಲ್ಲ, ಅವ್ರವ್ರ ಪಕ್ಷಗಳಲ್ಲೇ ಇದಿಲ್ಲ ಸರಿಯಾಗಿ. ಸೊ ಅವ್ರದ್ದು ಎಲ್ಲ ಕೋಆರ್ಡಿನೇಟರ್ ಒಂದು ಏನಂದರೆ ಕರ್ನಾಟಕನ ಡೆವಲಪ್ ಮಾಡಬೇಕು ಅಂತ ಅವ್ರು ಮಾಡ್ಕೊಂಡು ಹೋದರೆ ಎಲ್ಲದು ಸರಿಯಾಗುತ್ತೆ. ಸೊ ಅವ್ರವ್ರ ಪ್ರತಿಷ್ಠೆಗೋಸ್ಕರ ಅವ್ರವ್ರ ಇದಕ್ಕೋಸ್ಕರ ಮಾಡ್ಕೊಂಡಿರೋದ್ರಿಂದ ಸೊ ಈಗ ನಮ್ಮದು ವೋಟಿಂಗ್ ಪರ್ಸೆಂಟೇಜ್ ಡೌನ್ ಆಗ್ತಿರೋದು ಇದು ರೀಸನಿಂದ. ಹೌದು, ಇದು ತುಂಬ ಬೇಸರ ಉಂಟು ಮಾಡುತ್ತೆ. ಯಾಕೆ ಅಂದರೆ ಎನಿ ಯಾವುದೇ ಇದನ್ನು ನೋಡಿದರೂ ಬರೀ ಅವ್ರದ್ದೇ ನೈಟೆಲ್ಲ ಮಾಡ್ತಾರೆ. ಇದನ್ನೇ ನಮ್ಮದು ದೇಶದ ಬಗ್ಗೆ ಏನಾದರೂ ಡೆವಲಪ್ ಮಾಡೋಣ ಅಂತ ಅವ್ರು ಚಿಂತೆ ಮಾಡಿದ್ದಿದ್ರೆ ಸೊ ಈ ಇದರಲ್ಲಿ ನಮ್ಮದು ದೇಶ ಎಲ್ಲೋ ಬೆಳೀತಾ ಇತ್ತು. ಅದ್ರ ಬಗ್ಗೆ ಚಿಂತೆ ಮಾಡೋದ್ಬಿಟ್ಟು ಅವ್ರವರಲ್ಲೇ ಜಗಳ ಆಡ್ಕೊಂಡು ರೆಸಾರ್ಟ್ ಇದೆಲ್ಲ ಮಾಡ್ಕೊಂಡಿರೋದ್ರಿಂದ ತುಂಬ ತೊಂದರೆ ಆಗ್ತದೆ ಪಬ್ಲಿಕ್ಕಿಗೆಲ್ಲ. ಅವ್ರಿಗೇನು ವೋಟ್ ಮಾಡಿದವ್ರಿಗೆ ತುಂಬ ಹಿಂಸೆ ಅನ್ನಿಸ್ತಿದೆ. ಪ್ರಸ್ತುತ ನಮ್ಮ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ನೋಡ್ತಿದ್ರೆ ನಿಜವಾಗ್ಲೂ ತಲೆ ಕೆಡ್ತಿದೆ. ಏನು ನಡೀತಿದೆ ಇಲ್ಲಿ, ಜನಗಳು ಏನಕ್ಕಿರೋದು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತಾರೆ. ಇಲ್ಲಿ ಬರೀ ಅಧಿಕಾರಿಗಳಿಂದ ಅಧಿಕಾರಿಗಳಿಗಾಗಿ ಅಧಿಕಾರಿಗಳಿಗೋಸ್ಕರ ಅನ್ನೋ ಥರ ಅಂತಹ ಸರ್ಕಾರ ಆಗ್ತಾ ಇದೆ. ಇವಾಗ 2 ದಿನದಿಂದೆ ವೋಟ್ ಮಾಡಿ ಇಂಥ ಒಬ್ಬ ಅಧಿಕಾರಿ ಬೇಕು ನಮಗೆ, ಅಥವಾ ಇಂಥ ಒಂದು ಸರ್ಕಾರ ಒಳ್ಳೆ ಕಾರ್ಯಗಳನ್ನ ಮಾಡುತ್ತೆ ಜನತೆಗೆ, ಈ ಸರ್ಕಾರ ಬರಬೇಕು ಅಧಿಕಾರಕ್ಕೆ ಅಂತೇಳಿ ಚುನಾವಣೆ ಮಾಡ್ತಾರೆ. ಆದರೆ ಹೋಗಿ ಯಾರೋ ಯಾವ ಒಂದು ಪಕ್ಷವನ್ನು ನಂಬಿ ಓಟ್ ಹಾಕಿರ್ತಾರೆ, ಇವಾಗ ಆ ಪಕ್ಷನೇ ಬಿಟ್ಟು ಹೋಗುವಂಥದ್ದು ರಾಜಕಾರಣಿಗಳು. ಮತ್ತು ಮೆಜಾರಿಟಿ ತೊಗೊಂಡಿರೋಂಥ ಪಕ್ಷನೇ ಬಿಟ್ಟು ಈಗ ಸೋತವರೆಲ್ಲ ಸೇರ್ಕೊಂಡು ಒಂದು ಸರ್ಕಾರ ಮಾಡ್ತೀವಿ ಅಂತಾರೆ. ಬೇರೆ ಆಪ್ಷನ್ಸೇ ಇಲ್ಲ ಆ ಥರ ಆಗಿದೆ ಜನತೆಗೆ. ಇರೋದೇ 3 ಪಕ್ಷ, 1 ಪ್ರಾದೇಶಿಕ, 2 ರಾಷ್ಟ್ರೀಯ ಪಕ್ಷ ಇದೆ. ಅದು ಬಿಟ್ಟು ಬೇರೆ ಯಾರು ನಮ್ಗೆ ಯಾರೋ ಒಬ್ಬ ಯೂತ್ ಬರ್ತಾನೆ ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡ್ತಾರೆ ಅಂದರೆ ಅದೂ ಇಲ್ಲ. ಭ್ರಷ್ಟಾಚಾರ ತೆಗಿಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತ ಹೇಳ್ತಾರೆ. ನೋಡ್ರಿ, ಇದು ಭ್ರಷ್ಟಾಚಾರ ಅಲ್ವಾ? ಆಗಿದ್ರೆ ಅವರೇ 100 ಕೋಟಿ ಕೊಟ್ಟು ತಗೊಳ್ಳೋದಾದ್ಮೇಲೆ ಇನ್ನು ಇಲ್ಲಿ ಈ ಥರ ದೊಡ್ಡ ದೊಡ್ಡ ಡೀಲ್ಗಳೇ ನಡೆಯುತ್ತೆ. ಇನ್ನು ಈ ಥರ ಚಿಕ್ಕ ಚಿಕ್ಕ ಒಂದು ಎಲ್ಲ ಕೆಲಸಗಳಿಗೂ ಭ್ರಷ್ಟಾಚಾರ ಬಂದಿರೋದೇ ಇದರಿಂದ. ಇವರು ದುಡ್ಡು ತಗೋತಾರೆ ಕೊಡ್ತಾರೆ, ಹಾಗೆ ಭ್ರಷ್ಟಾಚಾರ ಇವರೇ ಬೆಳೆಸ್ತಿದ್ದಾರೆ ಹೊರತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾರೆ ಅನ್ನೋದ್ರ ಯಾವುದೇ ರೀತಿ ನಂಬಿಕೆ ಇಲ್ಲ. ಮತ್ತು ನಂಗೆ ನಿಸಾರ್ ಅಹಮದ್ ಅವರ ಒಂದು ಕವನ ಜ್ಞಾಪಕ ಆಗುತ್ತೆ, ರಾಜಕೀಯ ಕವನ, ಕುರಿಗಳು ಸಾರ್ ನಾವು ಕುರಿಗಳು ಅಂತೇಳಿ. ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಯಾವ ಮತಕ್ಕೂ ಯಾವ ಅವನ ನಿರ್ಧಾರಕ್ಕೂ ಬೆಲೆ ಇಲ್ಲದಂತೆ ಮಾಡುವುದೇ ರಾಜಕಾರಣಿಗಳ ಒಂದು ಉದ್ದೇಶ ಅನ್ನೋ ಥರನೇ ನಡೀತಾ ಇದೆ. ಯಾಕಂದರೆ ಒಂದು ಶಾಸಕರನ್ನು 100 ಕೋಟಿಗೆ ಕೊಂಡ್ಕೋತೀವಿ, ಮತ್ತು ಇಲ್ಲ ಅದು ಇಲ್ಲ ಅವನ್ನ ಬಚ್ಚಿಡ್ತೀವಿ, ರೆಸಾರ್ಟಲ್ಲಿ ನಾವು ಅವನ್ನ ಇಡ್ತೀವಿ, ನಮ್ಮ ಶಾಸಕರನ್ನು ರಕ್ಷಣೆ ಮಾಡ್ತೀವಿ ಅನ್ನೋದು. ಹಾಗಾದರೆ ಮನುಷ್ಯನ ನೈತಿಕತೆ ಎಲ್ಲೋಗಿದೆ? ಅಂದರೆ ಮತದಾರನ ನೈತಿಕತೆಯೂ ಇಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ, ಮತ್ತು ರಾಜಕಾರಣ ನೈತಿಕತೆಯನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಇಲ್ಲಿ ಒಂದು ವ್ಯವಸ್ಥೆ ಒಂದು ಮನುಷ್ಯನ ನೈತಿಕತೆಯನ್ನು ರೂಪಿಸೋದ್ರಿಂದ ವ್ಯವಸ್ಥೆ ಮೇಲೆ ನಿಂತಿರೋದು, ವ್ಯವಸ್ಥೆ ಹೇಗೆ ಇರುತ್ತೆ ಅದ್ರ ಮೇಲೆ ನಮ್ಮ ಮತದಾರ ಪ್ರಭುಗಳು ಅವರ ಒಂದಿದನ್ನು ಡಿಸೈಡ್ ಮಾಡ್ಕೋತಾ ಹೋಗ್ತಾರೆ. ಯಾಕಂದರೆ ಆ ಪರಿಸ್ಥಿತಿ ಬಂದಿದೆ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ಸೈದ್ಧಾಂತಿಕ ರಾಜಕಾರಣ ಹಾಳಾಗಿ ಈ ಸಂದರ್ಭದಲ್ಲಿ ಒಂದು ಭರವಸೆ ಮೂಡಿದ್ದ ಸೈದ್ಧಾಂತಿಕ ರಾಜಕಾರಣ, ವಿಚಾರವಾದಂಥ ರಾಜಕಾರಣ, ಮತ್ತು ಪಾಲಿಸಿಯಲ್ಲಿ ಇರಬೇಕಾದ ರಾಜಕಾರಣ ಹೋಗಿ ಈಗ ರೆಸಾರ್ಟ್ ರಾಜಕಾರಣ. ನಾವು ಕಾಲೇಜೆಲ್ಲ ಬಿಟ್ಟು ನಮ್ಮ ಎಕ್ಸಾಮ್ಸ್ ಟೈಮಲ್ಲಿ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಓಟ್ ಹಾಕಿದ್ರೆ ಸರಿಗೆ ಅವರು ಕರೆಕ್ಟಾಗಿ ನೋಡ್ಕೊತಿಲ್ಲ ಜನನೆಲ್ಲ. ನಾವು ಒಳ್ಳೆ ಅಭ್ಯರ್ಥಿನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅನ್ಸೋಕ್ಕಾಗಲ್ಲ, ಯಾಕಂದರೆ ಎಲ್ರದ್ದು ಅಭಿಪ್ರಾಯ ಬೇರೆ ಬೇರೆ ಇರುತ್ತೆ. ಇವಾಗ ಕಾಂಗ್ರೆಸ್ ಮತ್ತು JDS ಎರಡೂ ಕೂಡ ಮೈತ್ರಿ ಆದರೆ ಅದು ಚೆನ್ನಾಗಿರುತ್ತೆ. BJP ಯಾವ್ದು ಬಂದ್ರೇನು ಜನರು ಒಳ್ಳೇದಾಗಬೇಕು ಅಷ್ಟೇ. ಯಾಕಂದರೆ ಸಿದ್ದರಾಮಯ್ಯ ಅವರು ಕೂಡ ಡೆವಲಪ್ ಅವರು ಅಧಿಕಾರದಲ್ಲಿರ್ಬೇಕಾದ್ರೆ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಿಂದ ಈ ಪಕ್ಷನೂ ಬಿಡೋಂಗಿಲ್ಲ. ಅಂದರೆ ಅವರು ಬಂದರೆ ಅದು ಚೆನ್ನಾಗಿರುತ್ತೆ ಪಕ್ಷ. ಸರ್, ನನಗೆ ಅತ್ಯಂತ ಬೇಸರ ಆಗ್ತಿರುವಂಥದ್ದು ಅಂತೇಳಿದರೆ, ಯಾಕೆಂತೇಳಿದರೆ ಈಗ ಅಲ್ಲಿ ಆ ಕುದುರೆ ವ್ಯಾಪಾರ ಆಗ್ತಿದೆ ಅನ್ನುವಂಥದ್ದು ಅದು ಅಲ್ಲಿ ಪಾರ್ಟಿಗಳಿಗೂ ಗೊತ್ತು, ಮಂತ್ರಿಗಳಿಗೂ ಗೊತ್ತು, ಅಲ್ಲಿ ಕಾನೂನು ಮಾಡ್ತಿರುವಂಥ ಲಾಯರ್ಸ್ಗಳಿಗೂ ಗೊತ್ತು, ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೂ ಗೊತ್ತು, IT ಡಿಪಾರ್ಟ್ಮೆಂಟ್ಗಳಿಗೂ ಗೊತ್ತು, ಎಲ್ರಿಗೂ ಗೊತ್ತು, ಜನರಿಗೂ ಗೊತ್ತು.
ಈಗಿದ್ದರೂ ಕೂಡ ಯಾರಿಗೂ ಏನೂ ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿ. ಈಗ ಆ್ಯಕ್ಚುಲಿ ಡೆಮೋಕ್ರಸಿ ಅಂತ ಹೇಳಿದರೆ ನಾವು ಏನು ಹೇಳ್ತೀವಿ, ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತೆಲ್ಲ ಹೇಳ್ತೀವಿ. ಆದರೆ ಈಗ ರಿಯಾಲಿಟಿ ನೋಡಿದರೆ ಅಲ್ಲಿ ಏನೂ ಇಲ್ಲ, ಯಾರ ಜನರ ಕೈಯಲ್ಲಿ ಏನೂ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಇದೊಂದು ಸ್ವಲ್ಪ ಬೇಸರದ ಸಂಗತಿ ಅಷ್ಟೇ. ಮತ್ತು ಮತದಾರ ಏನೋ ತಲೆಯಲ್ಲಿ ಇಟ್ಟುಕೊಂಡು ಅವನು ಓಟ್ ಹಾಕಿದ್ದಾನೆ ಅಂತ ಹೇಳಿದರೆ, ಬಟ್ ಈಗ ಅವನ ಒಪಿನಿಯನ್ಗೆ ಏನು ಬೆಲೆನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಈಗ. ಯಾಕಂದರೆ ಅಲ್ಟಿಮೇಟ್ಲಿ ಯಾರೋ ಓಟ್ ಹಾಕಿದ್ದಾರೆ ಅವರವರು ಅವರವರ ಮ್ಯಾಂಡೇಟ್ಗೆ ಏನು ನೋಡಿದೆ, ಅವರವ್ರ ಒಳಗಡೆ ಯಾರ್ಯಾರು ನಮಗೆ ಯಾವುದರಿಂದ ಲಾಭ ಆಗುತ್ತೆ ಅಂತ ನೋಡಿಕೊಂಡು ಅವರು ಬೇಕಾದಂಗೆ ಸರ್ಕಾರ ಮಾಡ್ತಾ ಇದ್ದಾರೆ. ನಾವು ಎಲೆಕ್ಷನಲ್ಲಿ ಓಟ್ ಮಾಡೋಕ್ಕೆ ಇವಾಗ ನಾವು ಮೈಸೂರಿರೋದು, ಹಳ್ಳಿಗೆ ಹೋಗಿ ಅಲ್ಲೆಲ್ಲ ಓಟೆಲ್ಲ ಮಾಡಿದ್ದೀವಿ ನಾವು ಒಳ್ಳೆ ಸರ್ಕಾರ ಬರಲಿ ಅಂತ. ಈಗ ಅದು ಹಿಂದೆ ಇದ್ದ ಸರ್ಕಾರ ತುಂಬಾ ಮಾಡಿದೆ, ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದೆ. ಮುಂದೆ ಸರ್ಕಾರ ಅದು ನೋಡಿ ಇನ್ನೂ ಡೆವಲಪ್ ಮಾಡಬೇಕು, ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಏನಂತಂದರೆ ಈಗಾಗಲೇ ನಾವು ಮತದಾನ ಮಾಡಿ ನಮ್ಮ ಏನು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಟ್ಟಿದ್ದೇವೆ. ಆದರೆ ಅವರು ವಿಧಾನಸೌಧದಲ್ಲಿ ಕುಳಿತುಕೊಳ್ಳುವ ಬದಲಾಗಿ ಯಾವುದೊಂದು ರೆಸಾರ್ಟ್ನಲ್ಲಾಗಿರ್ಬೋದು ಅಥವಾ ಇನ್ನೊಂದು ಪಕ್ಷದ ಜೊತೆ ಗುರುತಿಸ್ಕೊಳ್ಳಾಗಿರ್ಬೋದು ಈ ರೀತಿಯಾಗಿ ಕೆಲಸ ಮಾಡೋ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ನಮಗೆ ಮೋಸ ಮಾಡ್ತಿದ್ದಾರೆ. ಹಾಗಾಗಿ ಏನು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಮತದಾನದಿಂದ ಏನು ಮತದಾರರು ದೂರ ಉಳಿತಾ ಇದ್ದಾರೆ ಎನ್ನುವಂಥದ್ದು ವಿದ್ಯಾರ್ಥಿಗಳ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಸಂಜಯ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಎಸ್ಟೆಲ್ ಟಿವಿ, ಮೈಸೂರು.